ಇರ್ಗಿ ಕಾಂಗ್ರೆಸ್ನವರಿಗೆ ಒಂದ್ ಯಾವಾಗ್ಲೂ ಕೂಡ ಈ ಹಿಂದೂ ಅನ್ನೋದ್ರ ಬಗ್ಗೆನೆ ಅವ್ರಿಗೆ ಒಂದು ಅಸಹ್ಯ ಭಾವನೆ ಇದ್ದೇ ಇದೆ. ಇವತ್ತು ನೋಡಿ, ಈ ಹಿಂದೆ ಮಹಾತ್ಮ ಗಾಂಧೀಜಿಯವರು ಬೇಕಾದ್ರೆ ಪ್ರತಿಯೊಂದು ಕಾಂಗ್ರೆಸ್ ಸಮ್ಮೇಳನದಲ್ಲೂ ಕೂಡ ಒಂದೇ ಮಾತ್ರವನ್ನು ಹಾಡ್ತಾ ಇದ್ರು, ಬೋಲಾ ಭಾರತ್ ಮಾತಾ ಕೇಜಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಯಾವುದೇ ಕಾಂಗ್ರೆಸ್ಸಿನ ಸಭೆಗೆ ಹೋಗ್ಲಿ, ಒಂದೇ ಮಾತರಮ್ಮನ ಹಾಡಲ್ಲ, ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನಲ್ಲ. ಇವತ್ತು ಎಲ್ಲೇ ಹೋಗ್ಲಿ ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಜೈ ಅನ್ನೋ ಜೈಕಾರ ಬಂತು ಅಂದ್ರೆ ಎಲ್ಲರಿಗೂ ಅನ್ಸೋದು ಈ ಬಿಜೆಪಿಯವರು ಅಂತ, ಎಲ್ಲರಿಗೂ ಅನ್ಸೋದು ಇದು ಆರ್ ಎಸ್ ಎಸ್ ನವರು ಅಂತಾನೆ. ಆ ಭೇಷ ಪ್ರಮ ರಾಷ್ಟ್ರೀಯತೆ ಇರುವಂತದ್ದು ನಮಗೆ ಮಾತ್ರ, ಇವ್ರಿಗೆ ಮಾತ್ರ. ಇವ್ರಿಗೆ ಬಾಯಲ್ಲಿ ಜೈಕಾರ ಬರಬೇಕು ಅಂದ್ರೆ ಸೋನಿಯಾ ಮಾತಾಕಿ ಅಂತ ಹೇಳಬೇಕು. ಆ ಸೋನಿಯಾ ಮಾತಾಕಿಗೆ ಜೈ ಅಂತ ಹೇಳ್ತಾ ಇರುವಂತಹ ಈ ವ್ಯಕ್ತಿಗಳಿಗೆ ಈ ಜಾರಕಿಹೊಳಿ ಏನ್ ಸತೀಶ್ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜಾರಕಿಹೊಳಿ ಇದ್ರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ನಾನು ನಿಮ್ಮನ್ನ ವಿನಮ್ರವಾಗಿ ಕೇಳ್ಕೊಂಡು ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ನಿಮ್ಮ ಊರಿಗೆ ಬಂದ್ರೆ ಇನ್ನು ಮುಂದೆ ಈ ಭಾಗದಲ್ಲಿ ಹರಿತಾ ಇರುವಂತ ನದಿಗಳ ನೀರು ನಮ್ಮ ಊರೂರಿಗೆ ಬರಬೇಕು. ಈ ಸತೀಶ್ ಜಾರಕಿಹೊಳಿ ಹಣದ ಹೊಳೆ ಹರಿಬಾರ್ದು, ಅವರ ಹೆಂಡದ ಹೊಳೆ ಹರಿಬಾರ್ದು. ಇಲ್ಲಿ ಮುಂದಿನ ದಿನಗಳಲ್ಲಿ ಆ ಗಂಗೆ ಆ ಜಲ ಅಂತ ಏನಿದೆ ಆ ಜಲ ಹರಿದು ಬರುತ್ತೆ ಅನ್ನೋ ಸಂದೇಶವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೊಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.